ವೀಕ್ಷಕರೇ, ಎಲೆಕ್ಷನ್ ಎನ್ಕೌಂಟರ್ ವಿತ್ ದ ಮಿಸ್ ಕಾಲ್ ಮುನಿರಾಜು. ಒಂದು ವಿಚಾರ ಗೊತ್ತಿರಲಿ, ಯಾವುದೇ ಒಂದು ವ್ಯಕ್ತಿ ಜೊತೆ ಆ ಊರಿನ ಹೆಸರು ತಳಕ್ಕೆ ಹಾಕೊಳತ್ತೆ ಅಂತಂದರೆ ಭಾಳ ಫೇಮಸ್ ಇದ್ದಾರೆ ಅಂತ ಲೆಕ್ಕ. ಕಳೆದ ಎರಡು ಅವಧಿಯಲ್ಲಿ ಇಲ್ಲಿಂದ ಗೆದ್ದು ಬಂದಿರುವಂಥ ಮುನಿರಾಜು ಅವರು ಮೂರನೇ ಬಾರಿ ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಒಂದಂತೂ ಬಹಳ ಸ್ಪಷ್ಟ, ಇವರ ವಿರುದ್ಧ ಸ್ಪರ್ಧೆ ಮಾಡ್ತಾ ಇರೋರು ಒಂದು ಸಲ ಸ್ಪರ್ಧೆ ಮಾಡಿದವರು ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇಲ್ಲ. ಅಷ್ಟು ಕಠಿಣವಾದಂಥ ಸವಾಲನ್ನು ಇವರು ಓಡ್ತಾರೆ ಅನ್ನೋದೇ ಇದಕ್ಕೆ ಸಾಕ್ಷಿ. ಹಾಗಿದ್ರೆ ಮೂರನೇ ಬಾರಿ ಅವರು ವಿನ್ ಆಗ್ತಾರಾ? ಯಡಿಯೂರಪ್ಪ ಅವರ ಸರ್ಕಾರ ಅಥವಾ ಬಿ ಜೆ ಪಿ ಸರ್ಕಾರ ಬಂದರೆ ಮಂತ್ರಿ ಆಗ್ತಾರಾ? ಈ ಎಲ್ಲ ವಿಚಾರದ ಬಗ್ಗೆ ಮಾತಾಡೋಣ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಮುನಿರಾಜು ಅವರ ಜೊತೆ. ಈ ಕ್ಷೇತ್ರದ ಬಗ್ಗೆ ನಿಮಗಿರುವಂಥ ಅವಿನಾಭಾವ ಸಂಬಂಧ ಏನು? ಕಳೆದ 10 ವರ್ಷಗಳಲ್ಲಿ ಏನು ದೊಡ್ಡ ಸಾಧನೆ ಮಾಡಿದಿರಿ ಅಂತ ನಿಮ್ಗೆ ಅನಿಸ್ತಾ ಇದೆ ಜನರಿಗೆ ಬೇಕಾಗಿರುವಂಥದ್ದು? 2008 ಕ್ಷೇತ್ರ ಮರು ವಿಂಗಡಣೆ ಆದಾಗ ರಚನೆಯಾದಂಥದ್ದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ. ಅದಕ್ಕೆ ಮೊದಲು ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಇತ್ತು. 2008 ನನ್ನ ಪಕ್ಷ ನನಗೆ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾಗ ಈ ಕ್ಷೇತ್ರದ ಜನ ನನಗೆ 22,500 ಮತಗಳ ಅಂತರದಿಂದ ಗೆಲ್ಲಿಸಿ ಆಶೀರ್ವಾದ ಮಾಡಿದರು. ಭಾಳಷ್ಟು ಮೂಲಭೂತ ಸಮಸ್ಯೆಗಳ ಕೊರತೆ ಇತ್ತು. ಉದಾಹರಣೆಗೆ, ಇಡೀ ಕ್ಷೇತ್ರದಲ್ಲಿ ಒಳಚರಂಡಿ ವ್ಯವಸ್ಥೆ ಇರಲಿಲ್ಲ, ಕಾವೇರಿ ನೀರಿರಲಿಲ್ಲ, ರಸ್ತೆಗಳಿರಲಿಲ್ಲ, ಒಂದು ಪಾರ್ಕ್ ಇರಲಿಲ್ಲ, ಬೀದಿ ದೀಪಗಳ ಕೊರತೆ ಇತ್ತು, ಸರ್ಕಾರಿ ಶಾಲೆಗಳು ಅಧೋಗತಿಯಲ್ಲಿತ್ತು. ನಾನು ಗೆದ್ದ ತಕ್ಷಣ 40 ಉದ್ಯಾನವನಗಳನ್ನು ಅಭಿವೃದ್ಧಿಪಡಿಸಿದೆ. ಹಾಗೆ ಸರ್ಕಾರಿ ಶಾಲೆಗಳು ಇವತ್ತು 80 ಭಾಗ ರಾಜ್ಯಕ್ಕೆ ಮಾದರಿಯಾದಂಥ ಸರ್ಕಾರಿ ಶಾಲೆಯ ಕೊಠಡಿಗಳನ್ನ ಕಟ್ಟಿಸಿ ಇನ್ನೊಂದು 5-10 ವರ್ಷ ಕೊಠಡಿಗಳ ಅವಶ್ಯಕತೆ ಇಲ್ಲ, ಆ ರೀತಿ ಮಾಡಿಸಿದ್ದೀವಿ. ದಾಸರಹಳ್ಳಿ, ಯಗ್ಗನಹಳ್ಳಿ, ಬಾಗಲಗುಂಟೆ, ಮಲ್ಲಸಂದ್ರ, ಚಿಕ್ಕಬಾಣಾವರ ಎಲ್ಲ ಸರ್ಕಾರಿ ಶಾಲೆಗಳು. ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಪಿಟ್ಟು ಗುಂಡಿ ತೆಗಿಯೋಕೆ ಹೋಗಿ 3 ಜನ ಬಿದ್ದು ಸತ್ತಿದ್ದರು. ಅವತ್ತು ಒಂದು ಕಲ್ಪನೆ ಇಟ್ಕೊಂಡಿದ್ವಿ, ಈ ಕ್ಷೇತ್ರಕ್ಕೆ ನನ್ನ ಮೊದಲನೇ ಅವಧಿಯಲ್ಲಿ ಒಳಚರಂಡಿ ಮಾಡಿಸ್ಬೇಕು ಅಂತ. ಸಂಪೂರ್ಣ ಒಳಚರಂಡಿ ವ್ಯವಸ್ಥೆ ಇವತ್ತು 100% ಅಂದರೆ ನೂತನವಾಗಿ 5 ಹಳ್ಳಿ ಸೇರಿದೆ, ಅದು ಈಗ ಪ್ರಾರಂಭ ಆಗ್ತದೆ. ಇನ್ನು ಬಾಕಿದು ಏನು, ಮೊದಲು ನಗರಸಭೆ ಇತ್ತು, ಅದು ಪೂರ್ತಿ ಒಳಚರಂಡಿ ವ್ಯವಸ್ಥೆ ಆಗಿದೆ. ಕಾವೇರಿ ನೀರಿರಲಿಲ್ಲ ನಮಗೆ. ಇವತ್ತು ಪ್ರತಿ ವಾರಕ್ಕೆ 2 ಬಾರಿ ಕಾವೇರಿ ನೀರನ್ನ ಕೊಡುವಂಥ ಒಂದು ವ್ಯವಸ್ಥೆನ ಮಾಡಿದ್ದೀವಿ. ನನಗೆ BBMP ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದರು, MP ಚುನಾವಣೆ ಬಂದಾಗ ಚಂದ್ರೇಗೌಡರಿಗೆ ಆಶೀರ್ವಾದ ಮಾಡಿದರು. ಮತ್ತು 2013 ನಮ್ಮ ಪಕ್ಷಕ್ಕೆ ಅಂಥ ಒಲವಿರಲಿಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಇತ್ತು. BL ಶಂಕರ್ ಕಾಂಗ್ರೆಸ್ ಅಭ್ಯರ್ಥಿಯಾದರು. ಅಂಥ ಸಮಯದಲ್ಲಿ ನನ್ನ ಕ್ಷೇತ್ರದ ಜನ KJP, BSR, BJP, ನಮ್ಮ ಪಕ್ಷ 3 ವಿಭಜನೆಗಳಾಗಿತ್ತು. KJPಯವರು 18,500 ಮತಗಳನ್ನ ತೊಗೊಂಡ್ರು, BSR 2,000 ಅಧಿಕ ಮತಗಳನ್ನ BSR ತೊಗೊಂಡಿದ್ರು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಇದ್ದರೂ ಕೂಡ 2ನೇ ಅವಧಿಗೆ 11,000 ಮತಗಳಿಂದ ನನ್ನ ಮರು ಆಯ್ಕೆ ಮಾಡಿದರು. ಅದನ್ನು ನನ್ನ ಜೀವನದಲ್ಲಿ ನಾನು ಮರೆಯಲ್ಲ. ಒಂದೇ ಸಾರಿ ನಮ್ಮ ಸರ್ಕಾರ ಇದ್ದಾಗ 30,000 BPL ಕಾರ್ಡ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಇತಿಹಾಸ ಬರೆದಿದೆ. 30,000 BPL ಕಾರ್ಡ್ನ ನನ್ನ ಮತದಾರರಿಗೆ ನಾನು ಕೊಡಿಸೋ ಮೂಲಕ ಇತಿಹಾಸ ಬರೆದಿದ್ವಿ. ಹಾಗಾಗಿ ಜನ ಭರವಸೆ ಇಟ್ಟಿದ್ದಾರೆ. ಜನ ಯಾರಾದರೂ, ನಾನು ಇವಾಗಿಲ್ಲಿ ನಿಮ್ಮೊಟ್ಟಿಗೆ ಕೂತಿದ್ದೀನಿ, ನಾನು ಎದ್ದಾಗ ಒಂದು 7-8 ಮಿಸ್ ಕಾಲ್ ಇರುತ್ತೆ, ನಾನು ಕಾರಲ್ಲಿ ಕೂತ ತಕ್ಷಣ ಪ್ರತಿ ಮಿಸ್ ಕಾಲ್ಗೂ ವಾಪಸ್ ಮಾಡ್ತೀನಿ. 2008 ಕಾಂಗ್ರೆಸ್ ಅಭ್ಯರ್ಥಿ ನಿಂತವರು 2013 ಬರಲಿಲ್ಲ, 13 BL ಶಂಕರ್ ಅವರು ಬಂದರು. ಇವತ್ತು BL ಶಂಕರ್ ಅವರು ಇಲ್ಲಿ ಬರಲಿಲ್ಲ. 5 ವರ್ಷ ಸರ್ಕಾರ ಇತ್ತು, ಒಂದೇ ಒಂದು ರೂಪಾಯಿ ಅನುದಾನ ತಂದು ಈ ಕ್ಷೇತ್ರಕ್ಕೆ ಒಳ್ಳೆಯದು ಕೆಲಸ ಮಾಡುವಂಥ ಕೆಲಸ BL ಶಂಕರ್ ಅವರು ಕೂಡ ಮಾಡಲಿಲ್ಲ. ಇನ್ನೂ ಅವ್ರ ಕಾರ್ಯಕರ್ತರ ಮಾತು ಕೇಳಿ ನಮ್ಮ ಕಾರ್ಯಕರ್ತರ ಮೇಲೆ ಸುಮ್ಮನೆ ನಿರಾಪರಾಧಿಗಳು ಯಾರು ಆ್ಯಕ್ಟಿವ್ ಆಗಿರ್ತಾರೋ ಅವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಿಸೋವಂಥದ್ದು, ಅಲ್ಟ್ರಾಸಿಟಿ ಕೇಸ್ ಹಾಕ್ಸೋವಂಥದ್ದನ್ನ ಭಾಳಷ್ಟು ಮಾಡಿದರು. ಆದರೂ ಕೂಡ ನಾವು ಶಾಂತಿ ರೀತಿಯಿಂದ ಈ ಕ್ಷೇತ್ರನ ಕಟ್ಟಿದ್ದೀವಿ. ನಮಗೆ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ತತ್ವದಡಿ ನಮ್ಮ ಅಜೆಂಡಾ ಒಂದೇ, ಕ್ಷೇತ್ರದ ಅಭಿವೃದ್ಧಿ, ಅಭಿವೃದ್ಧಿ, ಅಭಿವೃದ್ಧಿ. ನಿಮ್ಗೆ ಯಾವತ್ತೂ ಅನಿಸಿಲ್ವಾ ನಾನು ಕೂಡ ಒಂದು ದಾಸರಹಳ್ಳಿ ಬಿಟ್ಟು ಬೆಳಿಬೇಕು, ಒಂದು ದೊಡ್ಡ ನಾಯಕ ಆಗಬೇಕು, ಅಥವಾ ನೆಕ್ಸ್ಟ್ ಏನಾದರೂ MLA ಆದರೆ ಉಸ್ತುವಾರಿ ತಗೊಳ್ಬೇಕು, ಯಾಕೆ ನಿಮಗೆ ಈ ರೀತಿ ಬರ್ತಾ ಇಲ್ಲ, ಯಾಕೆ ದಾಸರಹಳ್ಳಿಗೆ ಮಾತ್ರ ನೀವು ಸೀಮಿತ ಆಗಿಬಿಟ್ರಿ? ನನ್ನ ಆಸೆ ಇಷ್ಟೇ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ. ನನ್ನ ಪ್ರಥಮ ಆದ್ಯತೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ, ನಂತರ ಕಲ್ಪನೆಗಳು, ಆಸೆಗಳು ಇವೆಲ್ಲ ಬರುತ್ತೆ. ಆದರೆ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಕ್ಕಂಥ ಕ್ಷೇತ್ರಕ್ಕೆ ನಾನು ಮೊದಲನೇ ಆದ್ಯತೆ. ಅಫ್ಕೋರ್ಸ್, ಯಾಕಂತಂದರೆ ಈ
ದಾಸರಹಳ್ಳಿ ಮುನಿರಾಜು ಅಂತ ಬರಬೇಕು ಅಂತಂದರೆ, ಒಂದು ಹೆಸರು ಬರಬೇಕು ಅಂತಂದರೆ ಎಲ್ರಿಗೂ ಈ ಸಾರೇಕಪ್ಪ ಬಂಗಾರಪ್ಪ ಈ ರೀತಿ ಅಂದರೆ ಆ ಕ್ಷೇತ್ರವನ್ನು ಎಷ್ಟು ಪ್ರೀತಿಸ್ತಾರೋ ಅದರ ಮೇಲೆ ಬರುವಂಥದ್ದು. ಹಾಗೆಯೇ ನಿಮಗೆ ಅದ್ರ ಜೊತೆ ಜೊತೆಗೆ ಬಂದುಬಿಟ್ಟಿದೆ. ಆದರೆ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ, ಈ ಬಾರಿ ಅವರು ಹ್ಯಾಟ್ರಿಕ್ ವಿಜಯ ಗಳಿಸ್ತಾರೆ, ಸಚಿವರಾಗ್ತಾರೆ, ಇಲ್ಲಿಂದ ಹೋಗ್ತಾರಂತೆ. ಸೊ ಇಂಥ ಆರೋಪಗಳನ್ನು ಕೇಳಿದಾಗ ಮುನಿರಾಜು ಅಂತವರು ಹೆಂಗೆ ಪ್ರತಿಕ್ರಿಯಿಸ್ತೀರಿ ಅಂತೇಳಿ? ಇಲ್ಲಿಂದ ಹೊರಟೋಗ್ತಾರಂತೆ, ಏನು ಸದಾಶಿವನಗರದಲ್ಲಿ ಸೆಟ್ಲ್ ಆಗಿಬಿಡ್ತಾರಂತೆ. ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಗೆದ್ದಿರೋದು, ಮುಖ್ಯಮಂತ್ರಿ ಆದ ಕೂಡಲೇ ಮೈಸೂರನ್ನ ಮರೀತಾರೆ. ಈಗ ಯಡಿಯೂರಪ್ಪನವ್ರು ಶಿಕಾರಿ ವಿಭ್ರದಲ್ಲಿ ಗೆಲ್ತಾರೆ, ಮುಖ್ಯಮಂತ್ರಿ ಆದ ತಕ್ಷಣ ಶಿಕಾರಿಪುರನ ಮರೀತಾರೆ. ಹಾಗಾಗಿ ವೈರಿಗಳಿಗೆ ಬೇರೆ ಏನೂ ಅಸ್ತ್ರ ಸಿಗಲಿಲ್ಲ ನನ್ನ ಮೇಲೆ ಪ್ರಯೋಗ ಮಾಡೋಕ್ಕೆ. ಏನೇ ಒಂದು ಕಪ್ಪು ಚುಕ್ಕೆ 10 ವರ್ಷಗಳಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಲಿಲ್ಲ, ಏನೂ ಆಧಾರ ಇಲ್ಲದೆ ಇರೋದ್ರಿಂದ ಈ ನಮ್ಮ ಜನಗಳಿಗೆ ತಪ್ಪು ದಾರಿಗೆಳೆಯೋಕ್ಕೋಸ್ಕರ ಇದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ನನ್ನ ನೆರಳಿಗೆ ನಾನು ಹೆದರಿ ನಾನು ಸಮಾಜಮುಖಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಟ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಇಂಥ ಆಪಾದನೆಗಳು ಚುನಾವಣೆ ಸಮಯದಲ್ಲಿ ಸಹಜ. ಇದನ್ನು ನನ್ನ ವೈರಿಗಳಿಗೆ ಬೇರೆ ಏನು ಅಸ್ತ್ರ ಸಿಗದೆ ಇರೋದ್ರಿಂದ ಈ ರೀತಿ ಅಪಪ್ರಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನ 12ನೇ ತಾರೀಕು ಇದಕ್ಕೆಲ್ಲ ಉತ್ತರ ಕೊಡ್ತಾರೆ. ಮತ್ತೊಂದು ಆರೋಪ ನಿಮ್ಮ ಮೇಲೆ, ಒಕ್ಕಲಿಗರಿಗೆ ಮಾತ್ರ ಒಳ್ಳೆಯದನ್ನು ಮಾಡ್ತಾರೆ. ಹಾಗಿದ್ದರೆ ನನ್ನ ಪ್ರಶ್ನೆ, ಈ SC ST ಗಳಿದ್ದರು ಅಥವಾ ಇನ್ನಿತರ ಜಾತಿ ಜನಾಂಗ ಇದೆ, ನೀವು 10 ವರ್ಷದಲ್ಲಿ ಅವ್ರಿಗೆ ಮಾಡಿದಂಥ ಸಾಧನೆ ಏನು, ಕೆಲಸ ಏನು? ವಾರ್ಡ್ 12 ಶೆಟ್ಟಳ್ಳಿ ಅಂತೇಳಿ ದಲಿತ ಮಹಿಳೆಗೆ ಅವಕಾಶ ಇತ್ತು 2010ರಲ್ಲಿ BBMP ಚುನಾವಣೆ. ಶಾರದಮ್ಮ SSLC ಫೈಲಾದಂಥ ಒಬ್ಬ ಮಹಿಳೆ, ಆಕೆಗೆ ನಾವು BBMP ಸೀಟ್ ಕೊಟ್ಟು ಗೆಲ್ಲಿಸಿ ಒಂದು ಅವಕಾಶ ಬಂತು, ಒಬ್ಬ ದಲಿತ ಮಹಿಳೆಗೆ ಮೇಯರ್ ಆಗುವಂಥ ಅವಕಾಶ. ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ಆ ಶಾರದಮ್ಮನ್ನು ಮೇಯರ್ ಮಾಡಿದಂಥ ಕೀರ್ತಿ ನನಗಿವತ್ತು ನನ್ನ ಕ್ಷೇತ್ರದ ಜನ ಒಪ್ಕೊತಾ ಇದ್ದಾರೆ. ಒಬ್ಬ ಸಾಮಾನ್ಯ ದಲಿತ ಮಹಿಳೆಯನ್ನು ಮೇಯರ್ ಆಗಿ ಮಾಡಿದಂಥ ಕೀರ್ತಿ. ಬಾಗಲಗುಂಟೆ ಅಂತೇಳಿ ವಾರ್ಡ್ 14 ಅಲ್ಲಿ 2010ರ BBMP ಚುನಾವಣೆಯಲ್ಲಿ ಇದೇ JDSನ ಅಭ್ಯರ್ಥಿ R. ಮಂಜುನಾಥ್ ಸ್ಪರ್ಧೆ ಮಾಡಿದರು. ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದರು, JDSಿಂದ ಚಂದ್ರಶೇಖರ್ ಅಂತೇಳಿ ಸ್ಪರ್ಧೆ ಮಾಡಿದರು, ಇಬ್ಬರ ಒಕ್ಕಲಿಗರು. ಆ ಇಬ್ಬರ ಒಕ್ಕಲಿಗರ ಮಧ್ಯೆ ನಾನು ಒಬ್ಬ OBC ಅವ್ರಿಗೆ ಕೊಟ್ಟೆ, ಚಂದ್ರಶೇಖರ್ ಅಂತ ಬಣಜಿಗ ಜನ ಆದ ಒಬ್ಬ ಯುವಕನಿಗೆ ಕೊಟ್ಟೆ. ಆ ವಾರ್ಡ್ನ ಮತದಾರರು 5,500 ಮತಗಳಿಂದ ಅಲ್ಲಿ ಗೆಲ್ಲಿಸ್ಕೊಟ್ರು. ಅಂದರೆ ಒಬ್ಬ OBCಗೆ ಒಬ್ಬ SCಗೆ ಅವಕಾಶ ಮಾಡಿಕೊಟ್ಟು ಇವತ್ತು ದಾಸರಹಳ್ಳಿ ವಾರ್ಡ್ 15 ಒಬ್ಬ OBC ಮಹಿಳೆ, ಕುರುಬ ಜನಾಂಗದ ಒಬ್ಬ ಮಹಿಳೆ ಉಮಾದೇವಿ ನಾಗರಾಜ್ ಅಂತೇಳಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಇವತ್ತು ಆಯಮ್ಮನ್ನು 7,700 ಮತಗಳಿಂದ ಆ ವಾರ್ಡ್ನ ಜನ ಗೆಲ್ಲಿಸ್ಕೊಟ್ರು. ನಾನು ಕುರುಬ ಜನಾಂಗಕ್ಕೆ, ಬಣಜಿಗ ಜನಾಂಗಕ್ಕೆ, ಗೊಲ್ಲ ಜನಾಂಗಕ್ಕೆ, ಒಕ್ಕಲಿಗರಿಗೆ, ಹರಿಜನರಿಗೆ ಎಲ್ಲರಿಗೂ ಅಕಾಮಡೇಟ್ ಮಾಡಿಕೊಟ್ಟಿದ್ದೀನಿ. ಎಲ್ಲ ಜನಾಂಗಕ್ಕೆ, ಎಲ್ಲ ಭಾಷೆಯ ಜನಾಂಗಕ್ಕೆ, ನಂದು ಸರ್ವ ಜನಾಂಗದ ಶಾಂತಿಯ ತೋಟ ನನ್ನ ಕ್ಷೇತ್ರ. ಎಲ್ಲ ಧರ್ಮದವರಿದ್ದಾರೆ, ಎಲ್ಲ ಭಾಷೆಯವರಿದ್ದಾರೆ, ಎಲ್ಲ ರಾಜ್ಯದವರಿದ್ದಾರೆ. ಒಂದು ದೌರ್ಜನ್ಯ, ದಬ್ಬಾಳಿಕೆಗೆ, ಗೂಂಡಾಗಿರಿಗೆ ಅವಕಾಶ ಕೊಡದೆ 10 ವರ್ಷಗಳಿಂದ ಶಾಂತಿಯಿಂದ ಈ ಕ್ಷೇತ್ರ ನಡೆಸ್ಕೊಂಡ್ಬಂದಿದ್ದೀನಿ. ಎಲೆಕ್ಷನ್ ಎನ್ಕೌಂಟರ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.